ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ನಾನು ಕಳೆದ ವಿಡಿಯೋನಲ್ಲಿ ನಿಮಗೆ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದಿರೋ ಅವರಿಗೆ 10 ಟಿಪ್ಸ್ ಅನ್ನು ಕೊಟ್ಟಿದ್ದೆ ಎಲ್ಲರಿಗೂ ಕೂಡ ಆ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಹೇಳಿ ಗೊತ್ತಾಯಿತು ಅದರ ಜೊತೆ ತುಂಬಾ ಜನ ಲೈಕ್ ಮಾಡಿದಿರಾ ಆ ವಿಡಿಯೋನ ಹಾಗೆ ಕಮೆಂಟ್ ಕೂಡ ಮಾಡಿದಿರಾ ಇವತ್ತು ಕೂಡ ಒಂದು ಸ್ಪೆಷಲ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಏನದು ಅಂತ ಹೇಳಿದ್ರೆ ಎಕ್ಸಾಮ್ ಗೆ ನಾವು ಬರಿ ಚೆನ್ನಾಗಿ ಓದ್ಕೊಂಡ್ರೆ ಸಾಕಾಗಲ್ಲ ಅದರ ಜೊತೆ ಎಕ್ಸಾಮ್ ಅನ್ನು ಚೆನ್ನಾಗಿ ಬರಿಲೂಬೇಕಾಗುತ್ತೆ ಎಕ್ಸಾಮ್ ಚೆನ್ನಾಗಿ ಬರಿಬೇಕು ಅಂತ ಹೇಳಿದ್ರೆ ಎಲ್ಲಾ ಪ್ರಶ್ನೆಗೆ ಉತ್ತರಗಳು ಗೊತ್ತಿರೋದ್ರ ಜೊತೆಗೆ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಅನ್ನೋದು ಕೂಡ ಗೊತ್ತಿರಬೇಕಾಗುತ್ತೆ ಯಾವ ಪ್ರಶ್ನೆಗೆ ಎಷ್ಟು ಸಮಯವನ್ನ ನಿಗದಿ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಂಡಿರಬೇಕು ಯಾಕೆ ಅಂತ ಹೇಳಿದ್ರೆ ಎಲ್ಲಾ ಪ್ರಶ್ನೆಗಳನ್ನು ಓದ್ಕೊಂಡಿದ್ದೂ ನಮಗೆ ಬರಿಯೋದಕ್ಕೆ ಸಮಯ ಆಗಿಲ್ಲ ಅಂತ ಹೇಳಿದ್ರೆ ಏನು ಉಪಯೋಗ ಇಲ್ಲ ಅಲ್ವಾ ಹಾಗಾಗಿ ಇವತ್ತಿನ ದಿನದ ಕ್ಲಾಸ್ ಅಲ್ಲಿ ನಾನು ಹೇಗೆ ಟೈಮ್ ಅನ್ನು ಮ್ಯಾನೇಜ್ ಮಾಡೋದು ಯಾವ ಪ್ರಶ್ನೆಗೆ ಎಷ್ಟು ಸಮಯವನ್ನ ನಿಗದಿ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ವಿಷಯ ಪ್ರಥಮ ಭಾಷೆ ಕನ್ನಡ ಒಟ್ಟು ಅಂಕಗಳು 100 ಒಟ್ಟು ಪ್ರಶ್ನೆಗಳು 45 ಒಟ್ಟು ಸಮಯ 3 ಗಂಟೆ 15 ನಿಮಿಷಗಳು ಪ್ರಶ್ನೆ ಪತ್ರಿಕೆಯನ್ನು ಓದಲು 15 ನಿಮಿಷಗಳು ಉತ್ತರವನ್ನು ಬರೆಯಲು 3 ಗಂಟೆ 3 ಗಂಟೆ ಅಂತ ಹೇಳಿದ್ರೆ 180 ನಿಮಿಷಗಳು ಈ 180 ನಿಮಿಷಗಳನ್ನು ಹೇಗೆ ವಿಭಾಗ ಮಾಡ್ಕೋಬೇಕು ಅನ್ನೋದನ್ನ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ನಾನು ಇಲ್ಲಿ ಸಿಂಪಲ್ ಆಗಿ ಸೂಕ್ತ ಉತ್ತರ ಆರಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದೀನಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ 6 ಅಂಕಗಳು 6 ನಿರೀಕ್ಷಿತ ಸಮಯ ಅಂದರೆ ಇವುಗಳನ್ನು ಯೋಚನೆ ಮಾಡಿ ನಿಮಗೆ ಉತ್ತರಿಸಲು ಬೇಕಾದಂತಹ ಸಮಯ 10 ನಿಮಿಷ ಅಂತ ಹೇಳಿ ಹೇಳಬಹುದು ನಂತರ ಎರಡನೇ ಮೇನ್ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಇಲ್ಲಿ ಇರತಕ್ಕಂತಹ ಪ್ರಶ್ನೆಗಳ ಸಂಖ್ಯೆ 4 ಅಂಕಗಳು 4 ಈ ಪ್ರಶ್ನೆಗಳಿಗೆ ಉತ್ತರಿಸಲು ನಿಮಗೆ ಬೇಕಾದಂತಹ ನಿರೀಕ್ಷಿತ ಸಮಯ ಅಂತ ಹೇಳಿದ್ರೆ 5 ನಿಮಿಷಗಳು ಮೂರನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಒಟ್ಟು 7 ಪ್ರಶ್ನೆಗಳಿರುತ್ತೆ ಹಾಗೆಯೇ 7 ಅಂಕ ಒಂದು ಪ್ರಶ್ನೆಗೆ ಒಂದು ಅಂಕ ಇರುತ್ತೆ ಈ ಪ್ರಶ್ನೆಗಳಿಗೆ ಉತ್ತರಿಸಲು ನಿಮಗೆ ಬೇಕಾದಂತಹ ನಿರೀಕ್ಷಿತ ಸಮಯ ಅಂತ ಹೇಳಿದ್ರೆ 15 ನಿಮಿಷಗಳು ನಾಲ್ಕನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ 10 ಅಂಕಗಳು 20 ಅಂದ್ರೆ ಒಂದು ಪ್ರಶ್ನೆಗೆ ಇಲ್ಲಿ 2 ಅಂಕಗಳಿರುತ್ತೆ ಈ ಪ್ರಶ್ನೆಗಳಿಗೆ ಉತ್ತರಿಸಲು ನಿಮಗೆ ಬೇಕಾದಂತಹ ಸಮಯ ನಿರೀಕ್ಷಿತ ಸಮಯ ಅಂತ ಹೇಳಿದ್ರೆ 30 ನಿಮಿಷಗಳು ಬೇಕಾಗುತ್ತೆ ನಂತರ 5ನೇ ಮೇನ್ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೀತಕ್ಕಂಥದ್ದು ಇಬ್ಬರು ಕವಿಗಳ ಪರಿಚಯವನ್ನು ಕೊಟ್ಟಿರ್ತಾರೆ ಅಂದರೆ 2 ಪ್ರಶ್ನೆಗಳಿರುತ್ತೆ ಒಟ್ಟು ಅಂಕಗಳು 6 ಅಂಕಗಳು ಒಂದು ಪ್ರಶ್ನೆಗೆ 3 ಅಂಕ ಇರುತ್ತೆ ಇವುಗಳನ್ನು ಬರೆಯೋದಕ್ಕೆ ನಿಮಗೆ ಬೇಕಾಗಿರ್ತಕ್ಕಂತಹ ನಿರೀಕ್ಷಿತ ಸಮಯ ಅಂತ ಹೇಳಿದ್ರೆ 10 ನಿಮಿಷಗಳು ಒಂದು ಕವಿಯ ಪರಿಚಯವನ್ನು ಬರೆಯೋದಕ್ಕೆ ನೀವು 5 ನಿಮಿಷಗಳನ್ನು ತೆಗೆದುಕೊಳ್ಳಬಹುದು ಹಾಗೆ 2 ಕವಿಗಳ ಪರಿಚಯವನ್ನು ಬರೆಯೋದಕ್ಕೆ 10 ನಿಮಿಷಗಳು ನಿಮಗೆ ಬೇಕಾಗುತ್ತೆ ನಂತರ 6ನೇ ಮೇನ್ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರವನ್ನು ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತೇಳಿ ಕೊಟ್ಟಿರ್ತಾರೆ ಇಲ್ಲಿ ಒಂದು ಪ್ರಶ್ನೆ ಇರುತ್ತೆ ಒಟ್ಟು 3 ಅಂಕಗಳು ಸಿಗುತ್ತೆ ಇಲ್ಲಿ ನೀವು ಲಘು ಗುರುವನ್ನು ಹಾಕಿ ಅಂದರೆ ಪ್ರಸ್ತಾರವನ್ನು ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯೋದಕ್ಕೆ 5 ನಿಮಿಷಗಳು ಸಾಕಾಗುತ್ತೆ 7ನೇ ಮೇನ್ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಹೇಳಿ ಇದೆ ಅಲಂಕಾರದ ಮೇಲೆ ಒಂದು ಪ್ರಶ್ನೆ ಇರುತ್ತೆ ಈ ಪ್ರಶ್ನೆಗೆ 3 ಅಂಕಗಳಿರುತ್ತೆ ಈ ಅಲಂಕಾರವನ್ನು ಬಿಡಿಸಿ ಸಮನ್ವಯಗೊಳಿಸೋದಕ್ಕೆ ನಿಮಗೆ ಬೇಕಾಗಿರ್ತಕ್ಕಂತಹ ನಿರೀಕ್ಷಿತ ಸಮಯ 5 ನಿಮಿಷಗಳು 8ನೇ ಮೇನ್ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿರ್ತಾರೆ ಒಂದು ಗಾದೆಯನ್ನು ನೀವು ವಿಸ್ತರಿಸಿ ಬರೀಬೇಕಾಗುತ್ತೆ ಅದಕ್ಕೆ 3 ಅಂಕಗಳು ಸಿಗುತ್ತೆ ಈ ಗಾದೆ ಅಂದರೆ ಏನು ಹಾಗೆಯೇ ಗಾದೆಯನ್ನು ವಿಸ್ತರಿಸಿ ಬರೆಯೋದಕ್ಕೆ ನಿಮಗೆ ಬೇಕಾಗಿರ್ತಕ್ಕಂತಹ ನಿರೀಕ್ಷಿತ ಸಮಯ ಅಂತ ಹೇಳಿದ್ರೆ 6 ನಿಮಿಷಗಳು ಇದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಸಮಯವನ್ನು ನೀವು ವೇಸ್ಟ್ ಮಾಡಬೇಡಿ ಯಾಕಂದರೆ ಮುಂದೆ ಬರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಅಲ್ಲಿ ನಿಮಗೆ ಸಮಯ ಕಡಿಮೆ ಬೀಳುತ್ತೆ ಹಾಗಾಗಿ 6 ನಿಮಿಷದಲ್ಲೇ ನೀವು ಗಾದೆಯನ್ನು ಬರೆದು ಮುಗಿಸ್ಬೇಕು 9ನೇ ಮೇನ್ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಅಂತ ಹೇಳಿ ಕೊಟ್ಟಿರ್ತಾರೆ ಒಟ್ಟು 6 ಪ್ರಶ್ನೆಗಳಿರುತ್ತೆ ಒಂದು ಪ್ರಶ್ನೆಗೆ 3 ಅಂಕ ಅಂದರೆ 6 3 18 ಅಂಕಗಳಿರುತ್ತೆ
ಈ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ನೀವು ತೆಗೆದುಕೊಳ್ಳಬಹುದಾದಂತಹ ಸಮಯ ಅಂತ ಹೇಳಿದ್ರೆ 30 ನಿಮಿಷ ಅರ್ಧ ಗಂಟೆನಲ್ಲಿ ನೀವು ಎಲ್ಲ ಸಂದರ್ಭಕ್ಕೂ ಉತ್ತರಗಳನ್ನು ಬರೆಯೋ ಪ್ರಯತ್ನವನ್ನು ಇಲ್ಲಿ ಮಾಡಬೇಕಾಗುತ್ತೆ ಹತ್ತನೇ ಮೇನ್ ಕೆಳಗಿನ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿರ್ತಾರೆ ನಾಲ್ಕು ಸಾಲು ಅಥವಾ 6 ಸಾಲಿನ ಪದ್ಯ ಇರುತ್ತೆ ಈ ಪದ್ಯವನ್ನ ಬರೆಯೋದಕ್ಕೆ ನಿಮಗೆ ಜಾಸ್ತಿ ಸಮಯ ಬೇಕಾಗಲ್ಲ ನಾಲ್ಕು ಅಂಕಗಳಿಗೆ ನೀವು ಇಲ್ಲಿ ಒಂದು ಪದ್ಯ ಭಾಗವನ್ನ ಬರೆಯಬೇಕಾಗುತ್ತೆ ಒಂದು 4 ನಿಮಿಷದಲ್ಲಿ ಈ ಪದ್ಯವನ್ನ ನೀವು ಬರೆಯಬಹುದು ಹನ್ನೊಂದನೇ ಮೇನ್ ಕೆಳಗಿನ ಪದ್ಯ ಭಾಗವನ್ನ ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನ ಆಧರಿಸಿ ಸಾರಾಂಶ ಬರೆಯಿರಿ ಅಂತ ಹೇಳಿ ಕೊಟ್ಟಿರ್ತಾರೆ ಒಂದು ಪದ್ಯ ಭಾಗ ಇರುತ್ತೆ ಇದಕ್ಕೆ 4 ಅಂಕಗಳಿರುತ್ತೆ ನೀವು 6 ನಿಮಿಷದಲ್ಲಿ ಈ ಭಾವಾರ್ಥವನ್ನ ಅಥವಾ ಸಾರಾಂಶವನ್ನ ಬರೆಯಬೇಕಾಗುತ್ತೆ ಹನ್ನೆರಡನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಒಟ್ಟು 2 ಪ್ರಶ್ನೆಗಳಿರುತ್ತೆ ಒಂದು ಪ್ರಶ್ನೆಗೆ 4 ಅಂಕಗಳಿರುತ್ತೆ ಅಂದ್ರೆ ಎರಡು ಪ್ರಶ್ನೆಗೆ ಒಟ್ಟು 8 ಅಂಕಗಳಿರುತ್ತೆ ಇವುಗಳನ್ನು ನೀವು ಬರೆಯೋದಕ್ಕೆ ತೆಗೆದುಕೊಳ್ಳತಕ್ಕಂತ ಸಮಯ ಅಂತ ಹೇಳಿದ್ರೆ 20 ನಿಮಿಷ ಅಂದ್ರೆ ಒಂದು ಪ್ರಶ್ನೆಗೆ 10 ನಿಮಿಷದಂತೆ ಇಲ್ಲಿ ನೀವು ಸಮಯವನ್ನ ನಿಗದಿ ಮಾಡಬೇಕಾಗುತ್ತೆ ಒಂದೇ ಪ್ರಶ್ನೆಗೆ ನನಗೆ ಉತ್ತರ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ತುಂಬಾ ಸಮಯ ವ್ಯರ್ಥವನ್ನ ಮಾಡ್ತಾ ಕೂತ್ಕೋಬೇಡಿ ಒಂದು ಪ್ರಶ್ನೆಯನ್ನ 10 ನಿಮಿಷದ ಒಳಗಾಗಿ ಬರೆಯೋದನ್ನ ಮುಗಿಸೋದನ್ನ ಕಲಿತ್ಕೋಬೇಕು ನೀವು 13ನೇ ಮೇನ್ ಕೆಳಗಿನ ಗದ್ಯ ಭಾಗವನ್ನ ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಒಟ್ಟು ಇಲ್ಲಿ 2 ಪ್ರಶ್ನೆಗಳು ಇರುತ್ತಷ್ಟೇ 4 ಅಂಕ ಅಂದ್ರೆ ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ ಇರುತ್ತೆ ಈ ಪ್ರಶ್ನೆಗಳಿಗೆ ಉತ್ತರಿಸಲು ನಿಮಗೆ ಬೇಕಾಗತಕ್ಕಂತ ನಿರೀಕ್ಷಿತ ಸಮಯ ಅಂದ್ರೆ 8 ನಿಮಿಷಗಳು ಇಷ್ಟು ಸಮಯ ಬೇಕಾಗಲ್ಲ ನಾನು ಸ್ವಲ್ಪ ಇಲ್ಲಿ ಹೆಚ್ಚಿನ ಸಮಯವನ್ನೇ ಕೊಟ್ಟಿದ್ದೀನಿ ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ಗದ್ಯ ಭಾಗಗಳು ಓದಿಕೊಂಡ ತಕ್ಷಣ ಅರ್ಥ ಆಗಲ್ಲ ಹಾಗಾಗಿ ನೀಟಾಗಿ ಓದಿ ಯೋಚನೆ ಮಾಡಿ ಉತ್ತರವನ್ನ ಬರೆಯಬೇಕಾಗುತ್ತೆ ಹಾಗಾಗಿ ಇದಕ್ಕೆ ನೀವು 8 ನಿಮಿಷವನ್ನ ನಿಗದಿಪಡಿಸಿಕೊಳ್ಳಬೇಕಾಗುತ್ತೆ ನಂತರ 14ನೇ ಮೇನ್ ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನ ಆಧರಿಸಿ ಪತ್ರವನ್ನ ಬರೆಯಿರಿ ಅಂತ ಹೇಳಿ ಒಂದು ಪ್ರಶ್ನೆಯನ್ನ ಕೊಟ್ಟಿರ್ತಾರೆ ಇದಕ್ಕೆ 5 ಅಂಕಗಳು ದೊರೆಯುತ್ತೆ ಈ ಒಂದು ಪ್ರಶ್ನೆಗೆ ಉತ್ತರಿಸೋದಕ್ಕೆ ನಿಮಗೆ ಬೇಕಾಗಿರತಕ್ಕಂತ ನಿರೀಕ್ಷಿತ ಸಮಯ ಅಂತ ಹೇಳಿದ್ರೆ 6 ನಿಮಿಷ ಈಗಾಗಲೇ ನೀವು ಸುಮಾರು ಸಾರಿ ಪ್ರಾಕ್ಟೀಸ್ ಮಾಡಿರ್ತೀರ ಲೆಟರ್ ರೈಟಿಂಗ್ ನ ಹಾಗಾಗಿ 6 ನಿಮಿಷದಲ್ಲಿ ನೀವು ಪತ್ರವನ್ನ ಬರೆಯಬಹುದು ಕೊನೆಯದಾಗಿ 15ನೇ ಮೇನ್ ಕೆಳಗಿನ ಯಾವುದಾದರೂ ಒಂದು ವಿಷಯದಲ್ಲಿ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನ ಬರೆಯಿರಿ ಅಂತ ಹೇಳಿ ಒಂದು ಪ್ರಶ್ನೆಯನ್ನ ಕೊಟ್ಟಿರ್ತಾರೆ ಅಂದ್ರೆ 2 ಪ್ರಶ್ನೆ ಇರುತ್ತೆ ಅಲ್ಲಿ ನಿಮಗೆ ಯಾವ ವಿಷಯ ಚೆನ್ನಾಗಿ ಬರುತ್ತೋ ಆ ರೀತಿ ಒಂದು ಪ್ರಶ್ನೆಯನ್ನ ಆಯ್ಕೆ ಮಾಡ್ಕೊಂಡು ಬರೀಬೇಕಾಗುತ್ತೆ ಇದಕ್ಕೆ ಇರತಕ್ಕಂತ ಅಂಕಗಳು 5 ಈ ಪ್ರಬಂಧವನ್ನ ನೀವು ಒಂದು 10 ನಿಮಿಷದಲ್ಲಿ ಬರೆದು ಮುಗಿಸಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಕೆಲವೊಮ್ಮೆ ನಿಮಗೆ ಗೊತ್ತಿರತಕ್ಕಂತ ವಿಷಯದ ಪ್ರಬಂಧವನ್ನೇ ಕೊಡ್ತಾರೆ ಕೆಲವೊಮ್ಮೆ ಪ್ರಚಲಿತ ವಿಷಯಗಳ ಬಗ್ಗೆ ಕೊಟ್ರೆ ನೀವು ಸ್ವಲ್ಪ ಯೋಚನೆ ಮಾಡಿ ಬರೆಯೋದಕ್ಕೆ ಸಮಯ ಬೇಕಾಗುತ್ತೆ ಹಾಗಾಗಿ ಪ್ರಬಂಧವನ್ನ ಬರೆಯೋದಕ್ಕೆ ನೀವು 10 ನಿಮಿಷವನ್ನ ಮೀಸಲಿಡಲೇಬೇಕಾಗುತ್ತೆ ಈಗ ಯಾವ ಪ್ರಶ್ನೆಗಳಿಗೆ ಎಷ್ಟು ಸಮಯವನ್ನ ಮೀಸಲಾಗಿ ಇಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀರಾ ನೀವು ನಿಮಗೆ ಇರತಕ್ಕಂತ ಒಟ್ಟು ಪ್ರಶ್ನೆಗಳ ಸಂಖ್ಯೆ 45 ಒಟ್ಟು ಅಂಕಗಳು 100 ಹಾಗೇನೇ ನಾನು ಏನು ಈಗ ಸಮಯ ವಿಭಾಗವನ್ನ ಮಾಡಿದ್ನಲ್ವಾ ಅದರ ಪ್ರಕಾರ ಎಲ್ಲಾ ಸಮಯವನ್ನ ಟೋಟಲ್ ಮಾಡಿದ್ರೆ ಒಟ್ಟು 170 ನಿಮಿಷಗಳಾಗುತ್ತೆ ನಾನು ಆರಂಭದಲ್ಲಿ ಹೇಳಿದೆ ನಿಮಗೆ ಬರೆಯೋದಕ್ಕೆ 180 ನಿಮಿಷಗಳ ಟೈಮ್ ಇದೆ ಅಂತ ಹೇಳಿ ಹಾಗಂತ ಕೊನೆಯ 180 ನಿಮಿಷದವರೆಗೂ ಬರೆಯೋದಲ್ಲ 170 ನಿಮಿಷಕ್ಕೆ ನಿಮ್ಮ ಉತ್ತರ ಪತ್ರಿಕೆಯನ್ನ ಬರೆಯೋದು ನಿಲ್ಲಿಸಿ ಅಂದ್ರೆ ಆ ಸಮಯದೊಳಗೆ ನಿಮ್ಮ ಉತ್ತರಗಳು ಬರೆಯೋದೆಲ್ಲ ಕಂಪ್ಲೀಟ್ ಆಗಿರಬೇಕು ಇನ್ನ ಕೊನೆಯ 10 ನಿಮಿಷಗಳು ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಯಾವುದಾದರೂ ಪ್ರಶ್ನೆಯನ್ನ ಬಿಟ್ಟಿದ್ದೀರಾ ಅಂತ ಹೇಳಿ ಚೆಕ್ ಮಾಡ್ಕೋಬೇಕಾಗುತ್ತೆ ನೀವು ಬರೆದಿರತಕ್ಕಂತಹ ಉತ್ತರಗಳೆಲ್ಲ ಸರಿ ಇದೆಯಾ ಅಂತ ಹೇಳಿ ಒಮ್ಮೆ ಚೆಕ್ ಮಾಡ್ಕೋಬೇಕು ಅದರ ಜೊತೆ ನಿಮ್ಮ ಉತ್ತರಗಳಲ್ಲಿ ಯಾವುದಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು ಅದರ ಜೊತೆ ಯಾವುದಾದರೂ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಾಗಿಲ್ಲ ಅಂದ್ರೆ ಕೊನೆಯಲ್ಲಿ ಬರೆಯೋಣ ಅಂತ ಹೇಳಿ ಬಿಟ್ಟಿರ್ತೀವಿ ಅದನ್ನ ಕೂಡ ನೀವು ಚೆಕ್ ಮಾಡ್ಕೋಬೇಕು ಎಲ್ಲಾ ಪ್ರಶ್ನೆಗಳಿಗೂ ನಾನು ಉತ್ತರಿಸಿದಿನಾ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು ಹಾಗೆ ಪ್ರಶ್ನೆಗಳ ಸಂಖ್ಯೆಯನ್ನ ಸರಿಯಾಗಿ ಹಾಕಿದಿನಾ ಅನ್ನೋದನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ ಅದರ ಜೊತೆ ನೀವು ಏನಾದರೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಅಂಡರ್ಲೈನ್ ಮಾಡೋದಾದ್ರೆ ಪೆನ್ಸಿಲ್ ತಗೊಂಡು ಅದನ್ನ ಅಂಡರ್ಲೈನ್ ಮಾಡಬಹುದು ಒಟ್ಟಾರೆಯಾಗಿ ಈ ಕೊನೆಯ 10 ನಿಮಿಷಗಳನ್ನ ನಿಮ್ಮ ಉತ್ತರ ಪತ್ರಿಕೆಯನ್ನ ನೀವು ಪರಿಶೀಲನೆ ಮಾಡ್ಕೊಳ್ಳೋದಕ್ಕಾಗಿ ಬಳಸಿ ಅಂತ ಹೇಳಿ ಈ ಮೂಲಕ ನಿಮಗೆ ಹೇಳ್ತಾ ಇದೀನಿ ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯ್ತು ಅಂತ ಹೇಳಿ ಅನ್ಕೋತೀನಿ ಕನ್ನಡ ವಿಷಯದಲ್ಲಿ ಯಾವ ಪ್ರಶ್ನೆಗೆ ಎಷ್ಟು ಸಮಯವನ್ನ ನಿಗದಿ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀರಾ ಇದೇ ತರ ನೀವು ಎಕ್ಸಾಮ್ ಅಲ್ಲಿ ಬರೆದಿದ್ದೆ ಆದ್ರೆ ಖಂಡಿತ ನಿಮ್ಗೆ ಸಮಯದ ಕೊರತೆ ಬರೋಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅದರ ಜೊತೆ ಉಳಿದಿರ್ತಕ್ಕಂತಹ ಸಬ್ಜೆಕ್ಟ್ ಗಳಿಗೂ ಕೂಡ ಇದೇ ತರ ಪ್ಲಾನ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು